ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಇದೇ ತಿಂಗಳ ಅಂದರೆ ಏಪ್ರಿಲ್ ತಿಂಗಳ 11ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೆ ಬರ್ತಕ್ಕಂತಹ ಈ 7 ದಿವಸಗಳ 12 ರಾಶಿಗಳ ಫಲಾಫಲಗಳು ಹೇಗಿದೆ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ಮೊದಲ 2 ದಿವಸದಲ್ಲಿ ವಾರದ ಪ್ರಾರಂಭದಲ್ಲಿ ಸಾಕಷ್ಟು ಕಿರಿಕಿರಿಗಳಿರ್ತಕ್ಕಂಥದ್ದು, ಮನಸ್ಸಿನಲ್ಲಿ ಏನೋ ಗೊಂದಲ, ಏನೋ ಮನೋವ್ಯತೆ ಕಾಡ್ತಕ್ಕಂಥದ್ದು ಇವೆಲ್ಲವೂ ಜಾಸ್ತಿಯಾಗಿರುತ್ತೆ. ಬಹಳ ನೀರಸ ಪ್ರತಿಕ್ರಿಯೆಯನ್ನು ಅನುಭವಿಸ್ತೀರಾ. ಉತ್ಸಾಹನೇ ಇಲ್ಲ ಕೆಲಸದಲ್ಲಿ, ಏನು ಬೇಡಪ್ಪ, ಜೀವನನೇ ಬೇಡ ಅನ್ನುವ ಮಟ್ಟಕ್ಕೆ ನೀವು ಇರ್ತೀರಾ. ಆದರೆ ಮಧ್ಯದಲ್ಲಿ 2-3 ದಿವಸದಲ್ಲಿ ಒಂದು ಹೊಸ ಬದಲಾವಣೆ ಬರುತ್ತೆ ನಿಮ್ಮಲ್ಲಿ. ಅದು ನಿಮ್ಮ ಚೈತನ್ಯವನ್ನು, ನಿಮ್ಮ ಉತ್ಸಾಹವನ್ನು ದುಪ್ಪಟ್ಟು ಮಾಡುವಂತಹ ಸಾಧ್ಯತೆ ಇದೆ. ಅದರಿಂದಾಗಿ ಬಹಳ ಚುರುಕಾಗಿ ಕೆಲಸವನ್ನು ಮಾಡ್ತೀರಾ. ಅದರಿಂದ ಸಾಕಷ್ಟು ರೀತಿಯಲ್ಲಿ ಉತ್ತಮ ಫಲಗಳನ್ನು ಕಾಣುವಂತಹ ಯೋಗ ಕೂಡ ನಿಮ್ಮ ಪಾಲಿಗೆ ಬರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ನೀವು ಮನೋರಂಜನೆಗಾಗಿ ಪದಸ್ಥಳಗಳಿಗೆ ಹೋಗ್ತಕ್ಕಂಥದ್ದು, ಇಷ್ಟ ಭೋಜನವನ್ನು ಮಾಡಿಸುವಂಥದ್ದು, ಅಥವಾ ಸ್ನೇಹಿತರು ನಿಮ್ಮನ್ನು ಔತಣಕೂಟಕ್ಕಾಗಿ ಕರೆಯುವಂಥದ್ದು, ಅಲ್ಲಿ ನೀವು ಸಂತಸದಿಂದ ಕಾಲ ಕಳೆಯುವಂಥದ್ದು, ಈ ರೀತಿ ಇವು ಕೂಡ ನಿಮಗೆ ಬಹಳ ಅನುಕೂಲತೆಗಳು ಕಂಡುಬರುತ್ತೆ. ಆದರೆ ಮತ್ತೆ ಕೊನೆಯ 2 ದಿವಸದಲ್ಲಿ ಸ್ವಲ್ಪ ಮನಸ್ಸಿಗೆ ಆಘಾತ ಉಂಟು ಮಾಡ್ತಕ್ಕಂಥದ್ದು, ಕುಟುಂಬದಲ್ಲಿ ಏನೋ ಸಣ್ಣ ಪುಟ್ಟ ಕಿರಿಕಿರಿಗಳು, ಈ ರೀತಿ ಮನಸ್ಸಿಗೆ ಸ್ವಲ್ಪ ಶಾಂತಿ ಕದಡುವಂತಹ ಒಂದು ಕೆಲಸಗಳು ಆಗುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ನೀವೇನು ಮಾಡಬೇಕು, ಈ ಮನಸ್ಸಿನ ಸಮಸ್ಯೆಯನ್ನು ಸರಿಪಡಿಸ್ಕೋಬೇಕು ಅಂದರೆ ಗೋಪೂಜೆಯನ್ನು ಮಾಡ್ತಕ್ಕಂಥದ್ದು, ಗೋದಾನವನ್ನು ಮಾಡ್ತಕ್ಕಂಥದ್ದು, ಈ ರೀತಿ ಮಾಡೋದ್ರಿಂದ ಈ ಸಮಸ್ಯೆಗಳಿಂದ ಹೊರಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ವಾರದ ಪ್ರಾರಂಭ ಬಹಳ ಚೆನ್ನಾಗಿಯೇ ಇರುತ್ತೆ. ನೀವು ಕೆಲಸ ಮಾಡ್ತಕ್ಕಂತಹ ಜಾಗದಲ್ಲಿ ತುಂಬ ಹೆಚ್ಚಿನ ಒಂದು ಉತ್ಸಾಹದಾಯಕವಾಗಿರುತ್ತೆ, ಕೆಲಸವೂ ಚೆನ್ನಾಗಿ ನಡೀತಾ ಇರುತ್ತೆ, ಅದೆಲ್ಲವೂ ಏನೂ ಸಮಸ್ಯೆಯಾಗೋದಿಲ್ಲ. ಆದರೆ ವಾಹನದಲ್ಲಿ ಓಡಾಡುವಾಗ ಮಾತ್ರ ಸ್ವಲ್ಪ ಎಚ್ಚರಿಕೆಯನ್ನು ನೀವು ಅನುಭವಿಸ್ಕೋಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ವಾಹನದಲ್ಲಿ ಯಾರಾದರೂ ನೀವು ಸರಿಯಾಗಿ ಹೋಗ್ತಾ ಇದ್ರು, ಇನ್ಯಾರಾದ್ರೂ ಬಂದು ತಗಲಿಸುವಂಥದ್ದು, ಅದರಿಂದಾಗಿ ಮಾತುಕತೆಗಳು ಬೆಳೀತಕ್ಕಂಥದ್ದು, ಇವೆಲ್ಲವೂ ಸಾಧ್ಯತೆ ಇರತಕ್ಕಂಥದ್ದು. ಇನ್ನು ಕಾರ್ಯಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಕ್ಕಂತಹ ಜಾಗದಲ್ಲಿ ಉನ್ನತ ಅಧಿಕಾರಿಗಳ ಜೊತೆಯಲ್ಲಿ ಒಳ್ಳೆಯ ಸ್ನೇಹ ಭಾವ ಎಲ್ಲವೂ ಇರುತ್ತೆ. ಹಾಗಾಗಿ ಕೆಲಸದಲ್ಲಿ ಉತ್ತಮವಾದಂತಹ ಒಂದು ದಿನಗಳನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಈ ವಾರದಲ್ಲಿ ಇರತಕ್ಕಂಥದ್ದು. ಆದರೆ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಸಾಧಾರಣವಾದ ಲಾಭ ಇರುತ್ತೆ. ಹಾಗಂತ ಹೆಚ್ಚಿನ ನೀವು ನಿರೀಕ್ಷೆ ಇಟ್ಕೊಳ್ಳೋದು ಬೇಡ. ನಿರೀಕ್ಷೆ ಇದ್ದಾಗ ಎಷ್ಟು ಬಂದರೂ ಕೂಡ ಸಾಲದು ಅಂತ ಮನಸ್ಸಿಗೆ ಬೇಸರ ಆಗುತ್ತೆ. ನಿರೀಕ್ಷೆಯೇ ಇಲ್ಲದೇ ಇದ್ದಾಗ ಸ್ವಲ್ಪ ಪ್ರಮಾಣದಲ್ಲಿ ಬಂದರೂ ಕೂಡ ಖುಷಿಯೇ ಕಾಣುವಂತೆ ಇರುತ್ತೆ. ಆ ರೀತಿ ಇರತಕ್ಕಂಥದ್ದು ಈ ವಾರ. ಮತ್ತು ಯಾವುದೇ ರೀತಿಯ ಭೂಮಿಯ ವ್ಯವಹಾರವನ್ನು ನೀವು ಈ ವಾರದಲ್ಲಿ ಮಾಡೋದು ಬೇಡ. ನಿವೇಶನಗಳನ್ನು ಕೊಂಡುಕೊಳ್ಳೋದಕ್ಕಾಗಲಿ ಅಥವಾ ಮನೆಯನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡೋದು, ಈ ರೀತಿಯ ಶುಭ ಕೆಲಸಗಳನ್ನು ಈ ವಾರದಲ್ಲಿ ಸ್ವಲ್ಪ ನೀವು ನಿಲ್ಲಿಸಿ ಮುಂದೂಡಿಕೊಂಡ್ರೆ ಬಹುಶಃ ಉತ್ತಮ ಫಲಗಳನ್ನು ಕಾಣ್ತೀರಾ. ಸ್ವಲ್ಪ ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡೋದ್ರಿಂದ ಆ ಸಮಸ್ಯೆಗಳು ಕೂಡ ನಿಮಗೆ ಪರಿಹಾರ ಆಗುವ ಸಾಧ್ಯತೆ ಇದೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಸ್ವಲ್ಪ ವಿರೋಧ ಕಟ್ಟಿಕೊಳ್ಳುವಂತಹ ಸಂದರ್ಭಗಳು ಬರುವಂತಹ ವಾರ ಇದು. ಯಾರ ಹತ್ರನಾದರೂ ಮಾತಾಡಿದ್ರೆ ಅದೇ ಏನೋ ತಪ್ಪನ್ನು ಕಂಡಿಡಿದು ಒಬ್ಬರಿಂದ ಒಬ್ಬರಲ್ಲಿ ವಿರೋಧಗಳು ಉಂಟಾಗ್ತಕ್ಕಂಥದ್ದು, ಮನಸ್ತಾಪಗಳು ಬರ್ತಕ್ಕಂಥದ್ದು, ಈ ರೀತಿ ವಾರ ಪ್ರಾರಂಭ ಆಗುವಂತೆ ಇದೆ. ಆದರೆ ಮೊದಲ 2-3 ದಿವಸ ತುಂಬ ಎಚ್ಚರಿಕೆಯಿಂದ ನೀವಿರಬೇಕಾಗತ್ತೆ. ಅದರಲ್ಲೂ ಕೂಡ ನೆಂಟರಿಷ್ಟರಲ್ಲಿ ಬಂಧು ಬಾಂಧವರ ಜೊತೆಯಲ್ಲಿ ವ್ಯವಹರಿಸಬೇಕಾದ್ರೆ ಬಹಳ ಜಾಗರೂಕರಾಗಿರಬೇಕು. ಅದು ನಿಮಗೆ ಸಮಸ್ಯೆಗಳನ್ನು ತಂದುಕೊಡ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಮತ್ತು ಇದರ ಜೊತೆಗೆ ಮಕ್ಕಳ ಬಗ್ಗೆ ಸ್ವಲ್ಪ ಚಿಂತೆಯನ್ನು ಮಾಡುವಂತಹ ಅವಕಾಶಗಳು ಒದಗಿ ಬರುತ್ತೆ. ಮಕ್ಕಳ ನಡತೆಯಿಂದ ನಿಮಗೆ ಬೇಸರವಾಗ್ತಕ್ಕಂಥದ್ದು ಅಥವಾ ಮಕ್ಕಳ ಒಂದು ಪರೀಕ್ಷೆಯ ಒಂದು ಫಲಿತಾಂಶದಿಂದ ಬೇಸರಗೊಳ್ತಕ್ಕಂಥದ್ದು, ಈ ರೀತಿ ಎಲ್ಲ ಕೂಡ ಸಂಭವಗಳು ಜಾಸ್ತಿಯಾಗಿಯೇ ಕಂಡುಬರುತ್ತೆ. ಆದರೆ ಈ ಒಂದು ವ್ಯಾಪಾರ ವ್ಯವಹಾರದ ವಿಚಾರಕ್ಕೆ ಬಂದಾಗ ಸಿಮೆಂಟು, ಕಬ್ಬಿಣ, ಹಾರ್ಡ್ವೇರು ಇಂಥದ್ದೆಲ್ಲನೂ ಕೂಡ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಅಲ್ಪ ಪ್ರಮಾಣದ ಲಾಭವನ್ನು ಕಾಣುವಂಥದ್ದು. ಲೇವಾದೇವಿ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಹಣದ ವ್ಯವಹಾರ ಮಾಡ್ತಕ್ಕಂಥವ್ರು ನೀವು ಕೊಡುವವರಿಗೆ ಸ್ವಲ್ಪ ಈ ಕಾಲದಲ್ಲಿ ಸ್ವಲ್ಪ ನಿಲ್ಲಿಸ್ಕೊಂಡು ನೀವು ಮುಂದುವರಿಸ್ಕೊಂಡು ಮುಂದೆ ಹುಡುಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ.
ಮತ್ತೆ ನಿಮಗೆ ಬರಬೇಕಾಗಿರ್ತಕ್ಕಂತಹ ಹಣದ ವಿಚಾರದಲ್ಲಿ ಎಲ್ಲವೂ ಕೂಡ ನಿಧಾನಗತಿಯನ್ನು ಅನುಸರಿಸುತ್ತೆ. ಅದರಿಂದನೂ ಕೂಡ ನಿಮ್ಮ ಮನಸ್ಸಿಗೆ ಸಾಕಷ್ಟು ಬೇಸರಾಗುವಂತಹ ಸಾಧ್ಯತೆಗಳಿದೆ. ಆದರೆ ವಾರದ ಕೊನೆಯ ಹೊತ್ತಿಗೆ ಸ್ವಲ್ಪ ಚೇತರಿಕೆ ಕಂಡುಬರುತ್ತೆ. ಲಾಭಾಂಶದಲ್ಲಿಯೂ ಕೂಡ ಜಾಸ್ತಿಯಾಗುವಂತಹ ಸಾಧ್ಯತೆ ಇರುತ್ತೆ. ಮನಸ್ಸಿಗೂ ಕೂಡ ಖುಷಿಯಾಗುವಂತಹ ವಾತಾವರಣ ನಿರ್ಮಾಣ ಆಗುತ್ತೆ. ಹಾಗಾಗಿ ಚಿಂತೆ ಮಾಡಬೇಡಿ, ವಾರದ ಕೊನೆಯ ಹೊತ್ತಿಗೆ ಎಲ್ಲವೂ ಕೂಡ ಸುಖಾಂತ್ಯವಾಗತ್ತೆ. ಹೇಗಾದರೂ ಇರಲಿ, ನೀವು ಶಿವನಿಗೆ ಒಂದು ಕ್ಷೀರಾಭಿಷೇಕವನ್ನು ಮಾಡಿಸೋದ್ರಿಂದ ಬರಬಹುದಾದ ಸಮಸ್ಯೆಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಕಟಕರಾಶಿಯವರಿಗೆ ಸಹೋದರ ಸಹೋದರಿಯರ ಕಡೆಯಿಂದ ಉತ್ತಮವಾದಂತಹ ಒಂದು ವಾರ್ತೆ ಕೇಳುವಂತಹ ಸಾಧ್ಯತೆ ಇದೆ. ಜೊತೆಗೆ ಈ ವಾರದಲ್ಲಿ ನಿಮಗೆ ಒಂದು ಮಹಿಳೆಯ ವರ್ಗದವರು, ಯಾರಾದರೂ ಕೆಲಸದಲ್ಲಿರ್ತಕ್ಕಂಥವ್ರು, ನೌಕರಿಯಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಒಂದು ರೀತಿ ಬಡ್ತಿ ಸಿಕ್ಕುವಂತಹ ಯೋಗವೂ ಇದೆ. ಅದೇ ಕಾಲಕ್ಕೆ ಸಹೋದ್ಯೋಗಿಗಳ ಕಡೆಯಿಂದ ಸ್ವಲ್ಪ ಕಿರುಕುಳವೂ ಬರುವಂತಹ ಸಾಧ್ಯತೆ ಇದೆ. ಎರಡನ್ನೂ ಕೂಡ ನೀವು ಒಂದೇ ವಾರದಲ್ಲಿ ಕಾಣ್ತೀರಾ. ಹಾಗಾಗಿ ನಿಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ಮಾತುಕತೆ ನಡೆಸುವಾಗ, ವ್ಯವಹರಿಸುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಬಹುಶಃ ನಿಮಗೆ ಅದು ಅಷ್ಟೊಂದು ಸಮಸ್ಯೆಯಾಗಿ ಕಾಣೋದಿಲ್ಲ. ಆದರೆ ವ್ಯಾಪಾರ ವ್ಯವಹಾರದ ವಿಚಾರಕ್ಕೆ ಬಂದಾಗ ಸ್ವಲ್ಪ ಈ ವಾರದಲ್ಲಿ ಹೆಚ್ಚಿನ ಲಾಭವನ್ನು ನೀವು ಅಪೇಕ್ಷಿಸುವಂತೆ ಇಲ್ಲ. ಸ್ವಲ್ಪ ಲಾಭಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ನಷ್ಟದ ಕಡೆಗೆ ಕೂಡ ಇರುವಂತೆ ಸಾಧ್ಯತೆ ಇದೆ. ಹಾಗಾಗಿ ಹೆಚ್ಚಿನ ವ್ಯವಹಾರವನ್ನು ಈ ವಾರದಲ್ಲಿ ನೀವು ಮಾಡದೇ ಇದ್ದರೆ ಒಳ್ಳೆಯದು. ಮಾಡಿ ನಷ್ಟ ಅನುಭವಿಸೋದಕ್ಕಿಂತ ಮಾಡದೇ ಇದ್ರೇ ಒಳ್ಳೆಯದು ಅಲ್ವಾ. ಹಾಗಾಗಿ ನೀವು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರು ಹೆಚ್ಚಿನ ಜಾಗರೂಕರಾಗಿರಬೇಕು. ವಿದ್ಯಾರ್ಥಿಗಳು ಈ ವಾರದಲ್ಲಿ ಸ್ವಲ್ಪ ಉತ್ತಮವಾದಂತಹ ಫಲವನ್ನು ಕಾಣುವಂತಹ ಯೋಗ ಇದೆ. ಹಾಗಾಗಿ ಅವರು ನಿಶ್ಚಿಂತೆಯಾಗಿ ಇರೋದಕ್ಕೆ ಸಾಧ್ಯವಿದೆ. ಕಾಲಭೈರವನಿಗೆ ಒಂದು ತೈಲಾಭಿಷೇಕವನ್ನು ಮಾಡಿಸೋದ್ರಿಂದ ಬಹುಶಃ ಈ ವಾರದಲ್ಲಿ ಬರತಕ್ಕಂತಹ ನಷ್ಟವನ್ನು ತಡೆಗಟ್ಟಬಹುದು ಮತ್ತು ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಸಿಂಹರಾಶಿಯವರಿಗೆ ಲಾಭ ನಷ್ಟಗಳು ಎರಡೂ ಕೂಡ ಈ ವಾರದಲ್ಲಿ ಸಮನಾಗಿ ಕಾಣುವಂತಹ ಯೋಗ. ಕೆಲವು ದಿವಸ ದಿಢೀರಂಥ ಲಾಭ ಬರುತ್ತೆ, ಮತ್ತು ಕೆಲವು ದಿವಸದಲ್ಲಿ ನಷ್ಟವನ್ನು ಕಾಣುವಂತಹ ಅವಕಾಶಗಳು ಬರುತ್ತೆ. ಈ ರೀತಿ ಎರಡನ್ನು ಕೂಡ ಕಾಣುವಂತಹ ಒಂದೇ ವಾರದಲ್ಲಿ ಇರುವಂತಹ ಯೋಗ ಈ ವಾರ ನಿಮ್ಮ ಪಾಲಿಗೆ ಇರುತ್ತೆ. ಮತ್ತು ನೀವು ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಕೂಡ ಸಾಕಷ್ಟು ಕಿರಿಕಿರಿಗಳು, ನೋವು ಎಲ್ಲವೂ ಕೂಡ ಅನುಭವಿಸುವಂತಹ ವಾರವೂ ಕೂಡ ಈ ವಾರ ಆಗಿದೆ. ಹಾಗಾಗಿ ನೀವು ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಸ್ವಲ್ಪ ನಿಧಾನವನ್ನು ಅನುಸರಿಸಿದ್ರೆ ಒಳ್ಳೆಯದು. ಯಾಕೆಂದರೆ ನಿಮ್ಮ ಕೆಲಸ ಕಾರ್ಯಗಳು ಅಷ್ಟು ಸುಲಭವಾಗಿ ಈ ವಾರದಲ್ಲಿ ಆಗೋದಿಲ್ಲ. ಎಲ್ಲವೂ ಕುಂಠಿತವಾಗಿಯೇ ಆಗ್ತಕ್ಕಂಥದ್ದು. ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಮುಂದುವರಿಯೋದೇ ಇಲ್ಲ, ಅದೆಲ್ಲವೂ ಅಲ್ಲಲ್ಲಲ್ಲೇ ಸ್ಥಗಿತವಾಗತ್ತೆ. ಹಾಗಾಗಿ ಹೊಸ ಕಾರ್ಯ ಯಾವುದನ್ನು ಕೂಡ ನೀವು ಕೈಗೆ ತೆಗೆದುಕೊಂಡೇ ಇದ್ರೇ ತುಂಬ ಉತ್ತಮವಾಗಿರ್ತಕ್ಕಂಥದ್ದು. ಮತ್ತು ಆರೋಗ್ಯದ ವಿಚಾರದಲ್ಲಿ ಕೂಡ ಸ್ವಲ್ಪ ಅಜೀರ್ಣ ಸಂಭವಿಸುತ್ತೆ. ಅಜೀರ್ಣದಿಂದಾಗಿ ಹೊಟ್ಟೆಯಲ್ಲಿ ಕೆಲವು ಸಮಸ್ಯೆಗಳು ಬರ್ತಕ್ಕಂಥದ್ದಿದೆ. ಅದಕ್ಕಾಗಿ ನೀವೇನು ಮಾಡಬೇಕು, ಸಾಧ್ಯವಾದಷ್ಟು ಕೂಡ ಹೊರಗಡೆ ಊಟ ಉಪಚಾರಗಳನ್ನು ಮಾಡೋದು ಬೇಡ. ಮನೆಯ ಊಟವನ್ನೇ ನೀವು ಮಾಡೋದ್ರಿಂದ ಸ್ವಲ್ಪ ನೀವು ಕ್ಷೇಮವಾಗಿರೋದಕ್ಕೆ ಸಾಧ್ಯವಾಗುವಂಥದ್ದು. ಇನ್ನು ವಿದ್ಯಾರ್ಥಿಗಳ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಕಾಣುವಂತಹ ಅವಕಾಶ ಇದೆ. ಹಾಗಾಗಿ ಪರೀಕ್ಷಾರ್ಥಿಗಳಾದರೆ ಸ್ವಲ್ಪ ಹೆಚ್ಚಿನ ಒಂದು ಶ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಫಲಿತಾಂಶವನ್ನು ನಿರೀಕ್ಷೆ ಮಾಡ್ತಾ ಇರೋರಾದರೆ ನೀವು ಯಾವ ಒಂದು ಪರ್ಸೆಂಟೇಜ್ ಆಫ್ ಮಾರ್ಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ, ಅದಕ್ಕಿಂತ ಸ್ವಲ್ಪ ಹಿನ್ನಡೆ ಆಗುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿಯೇ ಕಂಡು ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ವಾರದಲ್ಲಿ ತುಂಬ ಉತ್ತಮ ಫಲಗಳನ್ನು ನೀವು ಕಾಣೋದಕ್ಕೆ ಸಾಧ್ಯವಿಲ್ಲ, ಇರೋದರಲ್ಲಿಯೇ ತೃಪ್ತಿ ಪಟ್ಕೊಳ್ಬೇಕಾಗತ್ತೆ. ಹಾಗಾಗಿ ನೀವು ಕೂಡ ಏನು ಮಾಡಬೇಕು, ನೀವು ಆದಿತ್ಯ ಹೃದಯವನ್ನು ಪಠಣವನ್ನು ಮಾಡಬೇಕು. ಆದಿತ್ಯ ಹೃದಯ ಪಠಣ ಮಾಡೋಕ್ಕಾಗಲಿಲ್ಲ ಅಂದರೆ ಕನಿಷ್ಠ ಕೇಳೋದನ್ನಾದರೂ ಕೂಡ ನೀವು ಅಭ್ಯಾಸ ಮಾಡಿಕೊಟ್ರೆ ನಿಮ್ಮ ಆರೋಗ್ಯದಲ್ಲಿಯೂ ಸಮಸ್ಯೆಗಳು ಬರೋದಿಲ್ಲ, ಮತ್ತು ವ್ಯವಹಾರದಲ್ಲಿಯೂ ಕೂಡ ಚೇತರಿಕೆ ಕಂಡು ಬರುತ್ತೆ. ಕನ್ಯಾರಾಶಿಯವರಿಗೆ ದಿಢೀರಂತ ಏನೋ ಕೆಲಸಗಳು ಆಗೋಯಿತು ಅನ್ನೋ ಥರ ವಿಚಿತ್ರವಾದಂತಹ ಅನುಭವಗಳು ಆಗ್ತಕ್ಕಂತಹ ವಾರ ಈ ವಾರ. ನೀವು ನಿರೀಕ್ಷೆಯೇ ಮಾಡದೇ ಇರೋದು ಯಾವುದೋ ಒಂದು ಕೆಲಸ ಬಹಳ ದಿವಸದಿಂದ ನೆನಗುದಿಗೆ ಬಿದ್ದಂಥದ್ದು ಈಗ ದಿಢೀರಂತ ಆಗೋಯ್ತು ಅನ್ನುವಂತೆ ಒಂದು ಆಗುವಂತೆ ಕಾಣಿಸ್ತಾ ಇರುತ್ತೆ. ಆದರೆ ಆಮೇಲೆ ನೋಡಿದ್ರೆ ಅದು ಕನ್ನಡಿಯ ಗಂಟಿನಂತೆ ಇಲ್ಲಿ ಕಾಣಿಸ್ತಾ ಇದೆ, ಅದು ಕೈಗೆ ಸಿಗ್ತಾ ಇಲ್ಲ. ಈ ರೀತಿ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಸ್ವಲ್ಪ ನಿರಾಶೆಯನ್ನು ಪಡುವಂತಹ ಭಾಗ್ಯ ನಿಮ್ಮ ಪಾಲಿಗೆ ಈ ವಾರದಲ್ಲಿ ಸಿಕ್ಕತ್ತೆ.
ಅದಕ್ಕಾಗಿ ನೀವು ಹೆಚ್ಚು ಚಿಂತಿತರಾಗೋದು ಬೇಡ. ಯಾಕೆ ಅಂತ ಹೇಳಿದ್ರೆ ಈ ವಾರದಲ್ಲಿ ತುಂಬ ಉತ್ತಮ ಕೆಲಸ ಕಾರ್ಯಗಳು ನಿಮಗೆ ಈಡೇರೋದಿಲ್ಲ. ಅದನ್ನು ನೀವು ಮೊದಲೇ ಮನಸ್ಸಿಗೆ ತೆಗೆದುಕೊಂಡು ಬಿಟ್ಟಿದ್ರೆ ಆಗ ನಿಮಗೆ ಸಮಸ್ಯೆಯಾಗಿ ಕಾಣೋದಿಲ್ಲ. ಅಷ್ಟೇ ಅಲ್ಲ, ಸ್ವಜನರಿಂದ ಸ್ವಲ್ಪ ಮನಸ್ಸಿಗೆ ಬೇಸರಾಗುವಂತಹ ಸಾಧ್ಯತೆಗಳು ಇರುವಂಥದ್ದು. ಜೊತೆಗೆ ನೀವು ಮಾಡುವಂತಹ ಕೆಲಸದಲ್ಲಿ ಲಾಭಾಂಶ ತುಂಬಾ ಕಡಿಮೆಯಾಗಿ ಬರ್ತಕ್ಕಂತಹ ಸಾಧ್ಯತೆ ಇರುವಂಥದ್ದು. ಸಣ್ಣ ಪುಟ್ಟ ವ್ಯಾಪಾರಿಗಳಿಗಂತೂ ಕೂಡ ವ್ಯಾಪಾರದಲ್ಲಿ ಹಿನ್ನಡೆ ಆಗುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ಹೇಳುವಾಗ ಈ ವಾರದಲ್ಲಿ ನೀವು ಹೆಚ್ಚಿನ ಫಲಗಳನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನೀವೇನು ಮಾಡಬೇಕು, ಶನಿದೇವರಿಗೆ ಸ್ವಲ್ಪ ಎಳ್ಳೆಣ್ಣೆಯನ್ನು, ಶನಿದೇವರ ದೇವಸ್ಥಾನಕ್ಕೆ ಎಳ್ಳೆಣ್ಣೆಯನ್ನು ಕೊಡ್ತಕ್ಕಂಥದ್ದು, ಅಲ್ಲಿ ದೀಪ ಹಚ್ಚಿ ಬರ್ತಕ್ಕಂಥದ್ದು, ಈ ರೀತಿ ಕೆಲವು ಕೆಲಸವನ್ನು ಮಾಡೋದ್ರಿಂದ ಈ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಸಾಧ್ಯವಾಗುತ್ತೆ. ತುಲಾರಾಶಿ, ತುಲಾರಾಶಿಯವರಿಗೆ ಪ್ರಾರಂಭದ ದಿನಗಳು ಬಹಳ ಚೆನ್ನಾಗಿದೆ. ಈ ವಾರದ ಪ್ರಾರಂಭದಲ್ಲಿ ತುಂಬ ಉತ್ತಮವಾದಂತಹ ಫಲಗಳನ್ನು ಕಾಣ್ತೀರಾ. ಮತ್ತು ನೀವು ಮಾಡ್ತಾ ಇರ್ತಕ್ಕಂತಹ ಕೆಲಸ ಕಾರ್ಯಗಳಿಗೆ ಒಳ್ಳೆಯ ಉತ್ತೇಜನ, ಬೆಂಬಲ ಸಿಕ್ಕುವಂತೆ ಇದೆ. ಸಹಾಯ ಹಸ್ತಗಳು ಸಿಕ್ಕುವಂತೆ ಇದೆ. ಸ್ನೇಹಿತರ ವರ್ಗದಿಂದ ನಿಮಗೆ ಸಾಕಷ್ಟು ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿಯಾಗುತ್ತೆ. ಹಾಗಾಗಿ ಬಹಳ ಚೆನ್ನಾಗಿಯೇ ನಡೆಯುತ್ತೆ. ತುಂಬ ಸಂತೋಷದಾಯಕವಾಗಿರ್ತಕ್ಕಂಥದ್ದು. ಮತ್ತು ಹೊಸ ಹೊಸ ಯೋಜನೆಗಳಿಗೆ ಪುನಃ ನಿಮ್ಮ ಸಹಿ ಹಾಕುವಂತಹ ಅವಕಾಶವೂ ಈ ವಾರದಲ್ಲಿ ಬರುತ್ತೆ. ಹಾಗಾಗಿ ನಿಮ್ಮ ಕಾರ್ಯ ಸ್ವಲ್ಪ ಇನ್ನಷ್ಟು ದೊಡ್ಡದಾಗಿ ಬೆಳೆಯುವಂತಹ ಸಾಧ್ಯತೆ ಇದೆ. ಹಾಗಾಗಿ ನೀವು ಕೂಡ ತುಂಬ ಉತ್ಸುಕರಾಗಿರ್ತೀರ, ತುಂಬ ಸಂತೋಷದಾಯಕವಾಗಿರುತ್ತೆ. ಆದರೆ ವಾರಾಂತ್ಯದ ವೇಳೆಗೆ ಸ್ವಲ್ಪ ಕೆಲಸ ಕಾರ್ಯಗಳು ಸ್ಥಗಿತವಾಗ್ತಕ್ಕಂಥದ್ದು, ನಿಧಾನಗತಿಯನ್ನು ಅನುಸರಿಸುವಂಥದ್ದು, ಅದರಿಂದಾಗಿ ಮನಸ್ಸಿಗೆ ಒಂದು ರೀತಿ ಬೇಸರ ಉಂಟಾಗುವಂಥದ್ದು, ಈ ರೀತಿ ಎಲ್ಲ ಸಂಭವಗಳು ಕೂಡ ಇರುವಂತೆ ಇದೆ. ಆದರೆ ಏನೇ ಆದರೂ ಕೂಡ ನಿಮಗೆ ಹಣಕಾಸಿನ ಸಮಸ್ಯೆ ಈ ವಾರದಲ್ಲಿ ಬರೋದಿಲ್ಲ. ಬರಬೇಕಾದಂತಹ ಹಣ ಸರಿಯಾದ ಕಾಲಕಾಲಕ್ಕೆ ಬರುತ್ತೆ. ಅದರಿಂದ ಯೋಚನೆಯನ್ನು ಮಾಡುವಂಥದ್ದೇನೂ ಇರೋದಿಲ್ಲ. ಆದರೆ ವಾರದ ಅಂತ್ಯದಲ್ಲಿ ಮಾತ್ರ ಕೆಲವು ಕೆಲಸ ಕಾರ್ಯಗಳು ಕುಂಠಿತವಾಗುವಂಥದ್ದು. ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವರಿಂದ ನಿಮಗೆ ಸಹಕಾರ ಸ್ವಲ್ಪ ಕಡಿಮೆ ಸಿಗ್ತಕ್ಕಂಥದ್ದು, ಈ ರೀತಿ ಎಲ್ಲ ಸಮಸ್ಯೆಗಳಿದೆ. ಅಷ್ಟನ್ನು ಹೊರತುಪಡಿಸಿದರೆ ವಾರದಲ್ಲಿ ಉತ್ತಮ ಕೆಲಸ ಕಾರ್ಯಗಳಾಗುತ್ತೆ. ಸ್ವಲ್ಪ ಗುರು ಪ್ರಾರ್ಥನೆಯನ್ನು ಮಾಡಿ ಅದರಿಂದ ಇನ್ನೂ ಹೆಚ್ಚಿನ ಫಲವನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಆದಿ ಅಂತ್ಯ ಎರಡೂ ಕೂಡ ಈ ವಾರದಲ್ಲಿ ನಿಮಗೆ ಹೆಚ್ಚಿನ ಫಲಗಳನ್ನು ಕಾಣೋದಿಲ್ಲ. ಅಂದರೆ ವಾರದ ಪ್ರಾರಂಭದಲ್ಲಿಯೂ ಸಮಸ್ಯೆ ಇರುತ್ತೆ, ವಾರದ ಕೊನೆಯ ಭಾಗದಲ್ಲಿಯೂ ಸಮಸ್ಯೆ ಇರುತ್ತೆ. ಆದರೆ ವಾರದ ಮಧ್ಯಭಾಗದ ಮೂರು ದಿವಸಗಳಲ್ಲಿ ಮಾತ್ರ ನೀವು ಒಳ್ಳೆಯ ಫಲಗಳನ್ನು ಕಾಣ್ತೀರ. ಅನೇಕ ರೀತಿಯ ಕೆಲಸ ಕಾರ್ಯಗಳು ನಿಂತೋದಿದ್ದೆಲ್ಲ ಸರಸರ ಇದ್ದಕ್ಕಿದ್ದಂತೆ ಒಂದು ಚೇತರಿಕೆಯನ್ನು ಕಂಡುಕೊಳ್ಳುತ್ತೆ. ಯಾವುದೋ ಬರಬೇಕಾದ ಹಣ ನಿಂತೋಗಿದ್ದದ್ದು ದಿಢೀರಂತ ಆ ಕೆಲಸ ಸಂಪೂರ್ಣವಾಗಿ ಆಗಿ ಬರಬೇಕಾದ ಹಣವೂ ಕೂಡ ನಿಮ್ಮ ಕೈ ಸೇರುತ್ತೆ. ಅದರಿಂದಾಗಿ ನೀವು ನಿವೇಶನವನ್ನು ಅಥವಾ ಮನೆಯನ್ನು ತೆಗೆದುಕೊಳ್ಳೋದಕ್ಕೆ ಒಂದು ಯೋಜನೆಯನ್ನು ಕೂಡ ಹಾಕ್ಕೊಳ್ತೀರಾ, ಅದರಂತೆ ಮುಂದುವರಿತೀರಾ ತೆಗೆದುಕೊಳ್ಳೋದಕ್ಕೆ. ಇದೆಲ್ಲವೂ ವಾರದ ಮಧ್ಯಭಾಗದಲ್ಲಿ ನಡೆಯುತ್ತೆ. ಆದರೆ ವಾರಾಂತ್ಯದ ಹೊತ್ತಿಗೆ ಸ್ವಲ್ಪ ರಕ್ತಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯದ ಸಮಸ್ಯೆಗಳು ಬರ್ತಕ್ಕಂಥದ್ದು, ಅಥವಾ ಹಳೆಯದು ಯಾವುದಾದರೂ ಅನಾರೋಗ್ಯದ ಪರಿಸ್ಥಿತಿ ಇದ್ದರೆ ಅದು ಉಲ್ಬಣಾವಸ್ಥೆಗೆ ಬರ್ತಕ್ಕಂಥದ್ದು, ಅದಕ್ಕಾಗಿ ಖರ್ಚು ಹೆಚ್ಚಾಗಿ ಆಗುವಂಥದ್ದು, ಇವೆಲ್ಲವೂ ಕೂಡ ವಾರದ ಕೊನೆಯ ಭಾಗದಲ್ಲಿ ನಿಮ್ಮನ್ನು ಕಾಡುವಂತೆ ಇದೆ. ಹಾಗಾಗಿ ಈ ಸಮಸ್ಯೆಗಳನ್ನು ಮೊದಲೆರಡು ದಿವಸ, ಕೊನೆಯ ಮೂರು ದಿವಸದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಕಾಣಬೇಕಾಗತ್ತೆ. ಅದರಿಂದಾಗಿ ನೀವೇನು ಮಾಡಬೇಕು, ಸಾಧ್ಯವಾದಷ್ಟು ಕೂಡ ಆಂಜನೇಯ ಸ್ವಾಮಿಗೆ ಮೊರೆ ಹೋಗೋದು ಅಥವಾ ಆಂಜನೇಯ ಸ್ವಾಮಿಗೆ ಒಂದು ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಮಾಡೋದರಿಂದ ಅಥವಾ ಹನುಮಾನ್ ಚಾಲೀಸ ಓದೋದ್ರಿಂದನೂ ಕೂಡ ಈ ಸಮಸ್ಯೆಗಳಿಂದ ಹೊರಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಧನಸ್ಸು ರಾಶಿ, ಧನಸ್ಸು ರಾಶಿಯವರಿಗೆ ಮಕ್ಕಳ ವಿಚಾರವಾಗಿ ಬಹಳ ಚಿಂತೆ, ಮಕ್ಕಳ ಒಂದು ಕೆಲವು ನಡತೆಯಿಂದ ಬಹಳ ಮನಸ್ಸಿಗೆ ಬೇಸರವಾಗ್ತಕ್ಕಂಥದ್ದು. ಅವರ ನಡತೆ ಇರಬಹುದು, ಅವರ ವ್ಯವಹಾರ ಇರಬಹುದು, ಅವರ ಒಂದು ದುರ್ನಡತೆಯಿಂದ, ಇತರ ಅನೇಕ ಸಮಸ್ಯೆಗಳಿಂದ ಬಹಳ ನೊಂದುಕೊಳ್ಳುವಂತಹ ಮತ್ತು ಮನಸ್ಸಿಗೆ ತುಂಬ ಬೇಸರವನ್ನು ಪಟ್ಟುಕೊಳ್ತಕ್ಕಂತಹ ಒಂದು ವಿಚಾರ ನಿಮ್ಮ ಭಾಗಕ್ಕೆ ಮೊದಲೆರಡು ದಿವಸದಲ್ಲಿ ಸ್ವಲ್ಪ ಜಾಸ್ತಿಯಾಗಿಯೇ ಕಂಡು ಬರತಕ್ಕಂಥದ್ದು. ಅಷ್ಟೇ ಅಲ್ಲ, ಹಣದಲ್ಲಿ ಕೂಡ ತುಂಬ ಅಡಚಣೆಗಳು ಬರುವಂಥದ್ದು, ಅದಕ್ಕಾಗಿ ಸಾಲದ ಮೊರೆಯನ್ನು ಹೋಗುವಂಥದ್ದು ಕೂಡ ನಿಮಗೆ ಈ ವಾರದಲ್ಲಿ ಕಂಡು ಬರತಕ್ಕಂಥದ್ದು. ಮತ್ತು ನಿಮ್ಮ ವ್ಯಾಪಾರ ವ್ಯವಹಾರವೆಲ್ಲವೂ ಕೂಡ ಸ್ವಲ್ಪ ನಿಧಾನಗತಿಯನ್ನು ಅನುಸರಿಸುತ್ತೆ. ಅದರಿಂದಾಗಿ ಹಣದ ಮುಗ್ಗಟ್ಟು ಸ್ವಲ್ಪ ಹೆಚ್ಚಾಗಿಯೇ ನಿಮಗೆ ಕಾಡುವಂತೆ ಇರುವಂಥದ್ದು. ಇದರ ಜೊತೆಗೆ
ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳಿಗೆ ಹಣದ ಪೂರೈಕೆ ಮಾಡೋದು ತುಂಬ ಕಷ್ಟವಾಗುತ್ತೆ. ಹೆಚ್ಚು ಹೆಚ್ಚು ಖರ್ಚು ನಿಮ್ಮ ಭಾಗಕ್ಕೆ ಬರ್ತಕ್ಕಂಥದ್ದು. ಇವೆಲ್ಲವನ್ನು ಕೂಡ ನೀವು ಈ ವಾರದಲ್ಲಿ ಅನುಭವಿಸುವಂತಹ ಒಂದು ಅವಕಾಶಗಳು ಒದಗಿ ಬರುತ್ತೆ. ತಂದೆ ತಾಯಿಗಳ ವಿಚಾರದಲ್ಲಿ ಅವರ ಆರೋಗ್ಯದಲ್ಲಿ ವ್ಯತ್ಯಾಸವಾಗುವಂಥದ್ದು, ಅದಕ್ಕಾಗಿ ಮತ್ತೆ ಹಣವನ್ನು ವ್ಯಯವನ್ನು ಮಾಡ್ತಕ್ಕಂಥದ್ದು, ಈ ರೀತಿ ಸಮಸ್ಯೆಗಳು ಕೂಡ ನಿಮಗೆ ಒದಗಿ ಬರುವಂತೆ ಇರ್ತಕ್ಕಂಥದ್ದು. ಇದೆಲ್ಲ ಹೇಗಾದರೂ ಇರಲಿ, ನೀವು ಗುರು ರಾಘವೇಂದ್ರ ರಾಯರ ಒಂದು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ನಿಮಗೆ ಇಚ್ಛಿತ ಗುರುವನ್ನು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಮಾಡೋದರಿಂದ ಬರುವಂತಹ ಈ ಸಮಸ್ಯೆಗಳಿಂದ ನೀವು ಸ್ವಲ್ಪ ದೂರ ಉಳಿಯೋದಕ್ಕೆ ಸಾಧ್ಯವಾಗುತ್ತೆ. ಮಕರ ರಾಶಿ, ಮಕರ ರಾಶಿಯವರಿಗೆ ವಾರದ ಪ್ರಾರಂಭದಿಂದಲೇ ಬಹಳ ಆಲಸ್ಯ, ತುಂಬ ನೋವುಗಳು, ಸಂಧಿವಾತದ ಸಮಸ್ಯೆ ಕಾಡ್ಬೋದು ಅಥವಾ ಎಲ್ಲಿಯೋ ಬೆನ್ನು ನೋವು, ಸೊಂಟ ನೋವು, ಕಾಲು ನೋವು, ಯಾವುದಾದರೂ ಒಂದು ನೋವುಗಳಿಂದ ಕೂಡಿರತಕ್ಕಂತಹ ವಾರವಾಗಿರುತ್ತೆ. ಹಾಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಸಮಸ್ಯೆ ನಿಮ್ಮನ್ನು ಕಾಡುವಂತೆ ಇರುತ್ತೆ. ಹಾಗಂತ ದೊಡ್ಡ ದೊಡ್ಡ ಕಾಯಿಲೆ ಅಂತಲ್ಲ, ಆದರೆ ನೋವುಗಳು, ಯಾವುದಾದರೂ ಒಂದು ನೋವು ನಿಮ್ಮನ್ನು ಬಾಧಿಸದೆ ಬಿಡೋದಿಲ್ಲ ಈ ವಾರದಲ್ಲಿ. ಅಷ್ಟೇ ಅಲ್ಲ, ನೀವು ನೆನೆಸಿದಂತಹ ಕಾರ್ಯಗಳು ಸ್ವಲ್ಪ ಸುಗಮವಾಗಿ ಆಗೋದಿಲ್ಲ. ಮತ್ತೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೀವು ಪರ ಊರಿಗೆ ಹೋಗುವಂತಹ ಸಾಧ್ಯತೆ ಕೂಡ ಕಂಡು ಬರುತ್ತೆ. ಅಂದರೆ ಕಾಲೇಜಿಗೆ ಸೇರಿಸೋದಕ್ಕಿರ್ಬೋದು ಅಥವಾ ಇನ್ಯಾವುದಕ್ಕೋ ಸೀಟನ್ನು ಹುಡುಕೊಂಡು ಹೋಗುವಂಥದ್ದಿರ್ಬೋದು. ಈ ರೀತಿ ನಾನಾ ಕಾರಣಗಳಿಗಾಗಿ ನೀವು ಪರಸ್ಥಳಗಳಿಗೆ ಹೋಗುವಂತಹ ಒಂದು ಅವಕಾಶಗಳು ಕೂಡ ಒದಗಿ ಬರುತ್ತೆ. ಹಾಗಾಗಿ ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿಯಾಗಿಯೇ ಇರುತ್ತೆ. ಇನ್ನು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಿನ ಲಾಭಾಂಶವೇನೂ ಇರೋದಿಲ್ಲ, ಆದರೆ ನಿಮ್ಮ ಕೆಲಸ ಕಾರ್ಯ ವ್ಯಾಪಾರ ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತೆ. ಲಾಭಾಂಶದಲ್ಲಿ ಸ್ವಲ್ಪ ಪರ್ಸೆಂಟೇಜು ಕಡಿಮೆ ಬರಬಹುದು ಅಷ್ಟೇ ಹೊರತು ಆಗೋದಿಲ್ಲ ಅನ್ನುವ ಮಾತೇನೂ ಇರೋದಿಲ್ಲ. ಇದೆಲ್ಲದರ ಜೊತೆಯಲ್ಲಿ ಆರೋಗ್ಯದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಹೆಚ್ಚಿನ ಜಾಗರೂಕತೆಯಿಂದ ಇರಬೇಕಾಗತ್ತೆ. ಹೊರಗಡೆ ಎಲ್ಲಂದರಲ್ಲಿ ತಿನ್ನೋದಾಗಲಿ ಅಥವಾ ಗಾಡಿಗಳನ್ನು ಓಡಿಸುವಾಗ ಸ್ವಲ್ಪ ಯೋಚನೆಯನ್ನು ಮಾಡಬೇಕು, ನಿಧಾನವಾಗಿ ಓಡಿಸ್ಬೇಕು. ಮತ್ತು ವಾಹನ ಖರೀದಿ, ಇದಕ್ಕೆ ನಿಮ್ಮ ವಾಹನಗಳು ದುರಸ್ತಿಗೆ ಬರ್ತಕ್ಕಂಥದ್ದು, ರಿಪೇರಿಗೆ ಬಿಡುವಂಥದ್ದು, ಅದಕ್ಕೆ ಖರ್ಚು ಬರ್ತಕ್ಕಂಥದ್ದು, ಇದು ಎಲ್ಲ ಸಾಧ್ಯತೆಗಳು ಕೂಡ ಈ ವಾರದಲ್ಲಿ ಕಂಡು ಬರುತ್ತೆ. ಹಾಗಾಗಿ ನೀವು ಈ ವಾರದಲ್ಲಿ ನವಗ್ರಹದ ಒಂದು ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ನವಗ್ರಹಕ್ಕೆ ಪ್ರದಕ್ಷಿಣೆಯನ್ನು ಮಾಡುವಂಥದ್ದು ಮಾಡೋದರಿಂದ ಸಮಸ್ಯೆಗಳನ್ನು ತಗ್ಗಿಸ್ಕೊಳ್ಬಹುದಾಗಿದೆ. ಕುಂಭರಾಶಿ, ಕುಂಭರಾಶಿಯವರಿಗೆ ನೀವು ಮಾಡ್ತಾ ಇರ್ತಕ್ಕಂತಹ ಕೆಲಸ ಕಾರ್ಯಗಳಿಗೆ ಒಳ್ಳೆಯ ಪ್ರತಿಕ್ರಿಯೆ ಬರುವಂತಹ ವಾರ. ಈ ವಾರದಲ್ಲಿ ನೀವು ಮಾಡುವ ಕೆಲಸವೆಲ್ಲವೂ ಕೂಡ ಯಶಸ್ಸಿನತ್ತ ನಡೆಯುವಂತೆ ಇದೆ. ಧನಲಾಭವೂ ಕೂಡ ಚೆನ್ನಾಗಿಯೇ ಇರ್ತಕ್ಕಂತಹ ವಾರವಾಗಿದೆ. ಆರೋಗ್ಯದಲ್ಲಿಯೂ ಕೂಡ ಸಾಕಷ್ಟು ಸುಧಾರಣೆಯನ್ನು ಕಾಣುವಂತಹ ಯೋಗ. ಜೊತೆಗೆ ಈ ಕಾಂಟ್ರಾಕ್ಟ್ಗಳನ್ನು ಮಾಡಿಸ್ತಾರಲ್ಲ ಅಂಥವ್ರಿಗೆಲ್ಲರಿಗೂ ಕೂಡ ಬೇರೆ ಬೇರೆ ಸ್ಥಳಗಳಂದರೆ ಬೇರೆ ಊರುಗಳಲ್ಲಿ ಕಾಂಟ್ರಾಕ್ಟ್ ಸಿಕ್ಕುವಂಥದ್ದು, ನೀವು ಅದಕ್ಕಾಗಿ ನೀವು ಅಲ್ಲಿಗೆ ಶಿಫ್ಟ್ ಆಗುವಂಥದ್ದು, ಈ ರೀತಿಯೆಲ್ಲ ಸಾಧ್ಯತೆ ಇದೆ. ಇನ್ನು ದಿನಗೂಲಿ ಮಾಡ್ತಕ್ಕಂಥವ್ರಿಗೆ ವಿಶೇಷವಾಗಿ ಲಾಭಾಂಶ ಜಾಸ್ತಿಯಾಗಿಯೇ ಇದೆ. ಹಾಗಾಗಿ ಈ ಒಂದು ವರ್ಗದ ಜನಕ್ಕೆ ಹೆಚ್ಚಿನ ಅನುಕೂಲತೆಗಳು ಕಂಡು ಬರ್ತಕ್ಕಂಥದ್ದು. ಇನ್ನು ತೈಲದ ವ್ಯಾಪಾರವನ್ನು ಮಾಡ್ತಕ್ಕಂಥವ್ರಿಗೆ ವ್ಯಾಪಾರ ಸ್ವಲ್ಪ ಕುಂಠಿತವಾಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ವಿದ್ಯುತ್ ಉಪಕರಣಗಳು ಅಥವಾ ಈ ಬಿಡಿಭಾಗಗಳು ಅಂದರೆ ಸ್ಪೇರ್ ಪಾರ್ಟ್ಸ್ನೆಲ್ಲ ವ್ಯಾಪಾರ ಮಾಡ್ತಾರಲ್ಲ ಅಂಥವ್ರಿಗೆಲ್ಲ ವ್ಯಾಪಾರ ತುಂಬಾ ಚೆನ್ನಾಗಿ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ವಾರದಲ್ಲಿ ಕುಂಭರಾಶಿಯವರಿಗೆ ಎಲ್ಲ ವರ್ಗದ ಜನರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಉತ್ತಮವಾದಂತಹ ಫಲಗಳನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಈ ವಾರದಲ್ಲಿ ಸಿಕ್ಕತ್ತೆ. ಹಾಗಾಗಿ ಅಷ್ಟೇ ಅಲ್ಲ, ಯಾರಿಗಾದರೂ ಕೂಡ ಮದುವೆ ನಿಶ್ಚಯವಾಗದಿಲ್ಲದೆ ಇದ್ದವರಿದ್ದರೆ ಅವರಿಗೆ ಮದುವೆ ನಿಶ್ಚಯವಾಗುವಂತೆ ಇದೆ. ಮತ್ತು ಯಾರಾದರೂ ಇಚ್ಛೆ ಪಟ್ಟವರಿದ್ದರೆ ನೀವು ಇಚ್ಛೆ ಪಟ್ಟವರ ಜೊತೆಯಲ್ಲಿಯೇ ನಿಮ್ಮ ವಿವಾಹ ನಿಶ್ಚಯವಾಗುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಈ ವಾರದಲ್ಲಿ ಹೆಚ್ಚಿನ ಉತ್ತಮ ಫಲಗಳಿದೆ. ಉತ್ತಮ ಫಲ ಇದೆ ಅಂತ ಹೇಳಿ ನಾವು ಯಾವುದೇ ಕಾಲಕ್ಕೂ ಕೂಡ ದೈವವನ್ನು ಮರೆಯಬಾರದು. ಹಾಗಾಗಿ ನೀವು ಗುರು ಪ್ರಾರ್ಥನೆಯನ್ನು ಮಾಡೋದರಿಂದ ಇನ್ನೂ ಹೆಚ್ಚು ಉತ್ತಮ ಫಲವನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಮೀನರಾಶಿ, ಮೀನರಾಶಿಯವರಿಗೆ ಕೂಡ ಈ ವಾರದಲ್ಲಿ ತುಂಬ ಶುಭ ಫಲಗಳನ್ನು ಕಾಣುವಂತಹ ಯೋಗ. ಕಳೆದೆರಡು ವಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ನಿಮಗೆ ಜಾಸ್ತಿಯಾಗಿಯೇ ಇತ್ತು, ಆದರೆ ಈ ವಾರದಲ್ಲಿ ಹೆಚ್ಚು ಹೆಚ್ಚು ನಿಮಗೆ ಲಾಭವನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಇದೆ. ಹಾಗಾಗಿ ನಿಮಗೆ ಚಿಂತೆ ಇಲ್ಲ. ಮಕ್ಕಳ ವಿಚಾರದಲ್ಲಿ ಕೂಡ ಸಾಕಷ್ಟು ಉತ್ತಮ ಫಲಗಳನ್ನು ಕಾಣ್ತಕ್ಕಂಥದ್ದು. ಮನೋರಂಜನೆಗಾಗಿ ನೀವು ಪರಸ್ಥಳಗಳಿಗೆ ಭೇಟಿ ನೀಡುವಂಥದ್ದು, ಕುಟುಂಬಸ್ಥರ ಜೊತೆಯಲ್ಲಿ ಸಂತೋಷದಿಂದ ಕಾಲ ಕಳೆಯುವಂತಹ ಯೋಗ, ಇವೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಈ ವಾರದಲ್ಲಿ ಸ್ವಲ್ಪ ಜಾಸ್ತಿಯಾಗಿಯೇ ಇದೆ.
ಆದರೆ ವಾರಾಂತ್ಯದ ಹೊತ್ತಿಗೆ ಸ್ವಲ್ಪ ಆರೋಗ್ಯದಲ್ಲಿ ಕಿರಿಕಿರಿಗಳು ಬರ್ತಕ್ಕಂಥದ್ದು ಅಥವಾ ಮನೆಯಲ್ಲಿ ಯಾರಿಗಾದರೂ ಅನಾರೋಗ್ಯದ ಒಂದು ವಿಚಾರದಿಂದಾಗಿ ಮನಸ್ಸಿಗೆ ಸ್ವಲ್ಪ ಬೇಸರವಾಗುವಂಥದ್ದು, ಅದರಿಂದಾಗಿ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು, ಈ ರೀತಿ ಒಂದು ಸಾಧ್ಯತೆಗಳು ಇರ್ತಕ್ಕಂಥದ್ದು. ಆದರೆ ಒಟ್ಟಾರೆ ಹೇಳುವಾಗ ಹೆಚ್ಚಿನ ಶುಭ ಫಲಗಳನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಈ ವಾರದಲ್ಲಿ ಕಂಡು ಬರ್ತಾ ಇದೆ. ಒಟ್ಟಾರೆ ಹೇಳುವಾಗ ಕೆಲವೊಂದು ಒಂದು ಎರಡು ಮೂರು ರಾಶಿಗಳನ್ನು ಹೊರತುಪಡಿಸಿದರೆ ಹೆಚ್ಚಿನ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಕಳೆದೆರಡು ಮೂರು ವಾರದಲ್ಲಿ ಹೆಚ್ಚಿನ ಒಂದು ಅನುಕೂಲತೆಗಳು ಇತ್ತು, ಆದರೆ ಈ ವಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಕಾಣ್ತಾ ಇದೆ. ಅನಾರೋಗ್ಯದ ಸಮಸ್ಯೆ ಇದೆ, ಮತ್ತು ಹೆಚ್ಚಿನ ಲಾಭಾಂಶವೂ ಕೂಡ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ನಾವು ಯಾವಾಗಲೂ ಕೂಡ ಪ್ರತಿನಿತ್ಯ ಮನೆಯನ್ನು ಬಿಟ್ಟು ಹೊರಡುವಾಗ ಕುಲದೇವತೆಯನ್ನು ಮತ್ತು ನಮ್ಮ ಇಷ್ಟ ದೇವತೆಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಹೊರಡೋದ್ರಿಂದ ಆಗಬಹುದಾದ ಸಮಸ್ಯೆಗಳು ಅನಾಹುತಗಳೇನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಖಂಡಿತವಾಗಿಯೂ ಕೂಡ ಸಾಧ್ಯವಾಗುತ್ತೆ. ಮತ್ತೆ ಮುಂದಿನ ವಾರ ಮತ್ತೆ ನಿಮ್ಮ ಜೊತೆ ಇರ್ತೀನಿ. ಅಲ್ಲಿವರೆಗೆ ನಮಸ್ತೆ.